ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಅಧ್ಯಾಯದ ಶೀರ್ಷಿಕೆ ಹೆಸರು ಈ ಕಾರ್ಯಕ್ಕೆ ಅವನೇ ಸೂಕ್ತ ಈ ಕಾರ್ಯಕ್ಕೆ ಅವನೇ ಸೂಕ್ತ ಇದು ಮಕ್ಕಳ ಆಟ ಅಲ್ಲ ಕೋಟ್ಯಾಂತರ ರೂಪಾಯಿ ಬೇಕಾಗ್ತದೆ ಹಿಂದೆ ಅಂತ ಪ್ರಯತ್ನ ನಡೆದಾಗ ಬಳ್ಳಾರಿ ಕಡೆಯಿಂದ ಕ್ವಿಂಟಾಲ್ ಲೆಕ್ಕದಲ್ಲಿ ಹಣದ ತೈಲಿ ಹರಿದು ಬರುವ ಧೈರ್ಯ ಇತ್ತು ಕಡಿಮೆಯಾದರೆ ಕೇಳಿ ನಮ್ಮ ನಾಯಕರಾದ ನೀವು ರಾಜ್ಯಾಧಿಕಾರದಲ್ಲಿ ಇರಬೇಕು ನಮಗೆ ಅಧಿಕಾರ ಬೇಡ ನಮ್ಮ ವಿರುದ್ಧ ಮಾತನಾಡುವವರನ್ನ ಹದ್ದುಬಸ್ತಿನಲ್ಲಿ ಇಟ್ಟರೆ ಸಾಕು ಅಂತ ಬಳ್ಳಾರಿಯಿಂದ ಹೆಲಿಕಾಪ್ಟರ್ನಲ್ಲಿ ಬಂದಿದ್ದ ಗಣಿ ಮಾಲೀಕ ಹೇಳಿದ್ದ ಆತ ತನ್ನ ರಕ್ಷಣೆಗಾಗಿ ಸಣ್ಣದೊಂದು ಮಿಲಿಟರಿ ಪಡೆಯನ್ನು ಇಟ್ಟುಕೊಂಡಿದ್ದ ತೆಲುಗು ಸಿನಿಮಾದ ಶೈಲಿಯಲ್ಲಿ ದವಳಗಿರಿಗೆ ಬಂದು ಯಾವುದಕ್ಕೂ ಯೋಚಿಸಬೇಡಿ ಸರ್ ಸರ್ಕಾರ ರಚನೆಗಾಗುವ ಒಟ್ಟು ಖರ್ಚಿನ ಮೊತ್ತವನ್ನು ಹೇಳಿದರೆ ಇವತ್ತೇ ಸಂದಾಯ ಮಾಡುವ ಜವಾಬ್ದಾರಿ ನನ್ನದು ಅಂತ ಹೇಳಿದ್ದ ಸರ್ಕಾರ ರಚನೆಗೆ ಆಗುವ ಒಟ್ಟು ಖರ್ಚಿನ ಮೊತ್ತವನ್ನು ಹೇಳಿದರೆ ಇವತ್ತೇ ಸಂಜೆ ಸಂದಾಯ ಮಾಡುವ ಜವಾಬ್ದಾರಿ ನನ್ನದು ಅಂತ ಹೇಳಿದ್ದ ಸೇನೆಯನ್ನೇ ಮ್ಯಾನೇಜ್ ಮಾಡಬಲ್ಲ ಶರಣಪ್ಪ ಕುದುರಿ ಎಂಬ ಐಪಿಎಸ್ ಅಧಿಕಾರಿ ಇದ್ದ ನನಗೆ ಇಂತ ಕೆಲಸ ಆಗಬೇಕು ಅಂದ್ರೆ ಸಾಕು ಅದಕ್ಕಾಗಿ ಎಂತ ತ್ಯಾಗಕ್ಕೂ ಸಿದ್ಧನಿದ್ದ ದೇಹದ ಹಾವಭಾವಗಳ ಕಣ್ಣುಗಳಲ್ಲಿ ವಿರೋಧಗಳನ್ನು ಸದೆಬಡಿಯುತ್ತಿದ್ದ ಅದೊಂದು ದಿನ ವಿರೋಧ ಪಕ್ಷದ ನಾಯಕರನ್ನೇ ವಿಧಾನಸಭೆಯೊಳಗೆ ಬರದಂತೆ ತಡೆದು ಸರ್ಕಾರ ರಕ್ಷಣೆ ಮಾಡಿದ್ದ ಇವತ್ತು ಅಂತ ಗಂಡಾಳುಗಳು ಕಾಣ್ತಾ ಇಲ್ಲ ಉಲ್ಟಾ ಪಲ್ಟಾ ಕೊಡುವಿದ್ರೂ ತಮ್ಮ ಬಳಿ ಕೋಟಿ ರೂಪಾಯಿ ಉದುರೋದಿಲ್ಲ ಅಂತ ಸಿದ್ದಲಿಂಗಪ್ಪ ಯೋಚಿಸತೊಡಗಿದರು ಇರಲಿ ಅವತ್ತಿನ ರಾಜಕೀಯ ವಾತಾವರಣಕ್ಕೂ ಇವತ್ತಿಗೂ ಬಹಳ ವ್ಯತ್ಯಾಸ ಇದೆ ನಾವು ಮುಖ್ಯಮಂತ್ರಿಯಾಗುವುದು ಖಚಿತವಾದರೆ ದೊಡ್ಡ ಉದ್ಯಮಿಗಳು ಬಿಲ್ಡರ್ಗಳು ಜಾತಿ ನಾಯಕರು ಕೈ ಬಿಡಲಾರರು ಎಂದು ಮುನ್ನುಗ್ಗಲು ನಿರ್ಧಾರ ಮಾಡಿದರು ಯಾರು ಸಿದ್ದಲಿಂಗಪ್ಪನವರು ಭಾರಿ ಹಣ ಹರಿದಾಡ್ತದ ಒಂದು ಸರ್ಕಾರ ಮಕಾಡೆ ಮಲಗಿ ಇನ್ನೊಂದು ಸರ್ಕಾರ ಎದ್ದು ನಿಲ್ತದ ಇಲ್ಲಿ ಹರಿದಾಡೋ ಹಣ ಒಂದೆರಡು ಕೋಟಿ ಅಲ್ಲ ಏನಿಲ್ಲವೆಂದರೂ ಹತ್ತಿರ 100 ಕೋಟಿ ಹಣ ಯಾರೇ ಕೊಡಲಿ ಅದರ ವ್ಯವಹಾರ ನೋಡಿಕೊಳ್ಳುವವರು ಮತ್ತು ಅದರ ಗೌಪ್ಯತೆ ಕಾಪಾಡಿಕೊಳ್ಳುವವರು ಬೇಕು ಬಹಳ ಮುಖ್ಯವಾಗಿ ಎದೆಗಾರರಿರಬೇಕು ಏನೇ ಆದರೂ ಜಯಿಸಬಲ್ಲೆ ಎನ್ನುವ ಧೈರ್ಯ ಇರುವವರು ಬೇಕು ಅಂತ ಸಿದ್ದಲಿಂಗಪ್ಪ ಯೋಚಿಸುತ್ತಿದ್ದಾಗಲೇ ಕಾರು ವಿಧಾನಸೌಧದ ಮುಂದೆ ನಿಂತಿತು ತಕ್ಷಣ ಪೊಲೀಸ್ ಜೀಪಿನಿಂದ ಇಳಿದು ಬಂದ ಸ್ನಪ್ ಬಣ್ಣದ ಸಫಾರಿ ಪೊಲೀಸರೊಬ್ಬರು ಕಾರಿನ ಬಾಗಿಲು ತೆಗೆದರು ಇಳಿದು ಸಿದ್ದಲಿಂಗಪ್ಪ ಕಾರಿಡಾರ್ನಲ್ಲಿ ನಡೆದು ಹೋಗ್ತಾ ಇದ್ದಾಗ ಯಾಕೋ ತಲೆ ಸುತ್ತು ಬಂದಂತಾಯಿತು ಹಿಂದೆ ಮುಂದೆ ಇದ್ದ ಎಲ್ಲ ಜನರನ್ನು ದೂರವಿಟ್ಟು ದಡದಡನೆ ತಮ್ಮ ಚೇಂಬರ್ನಲ್ಲಿ ಕುಳಿತು ಒಂದು ಬಿಪಿ ಮಾತ್ರೆ ನುಂಗಿದರು ಜಗನ್ನಾಥ್ ಆಡಿದ ಮಾತುಗಳು ಮತ್ತೆ ಕಿವಿಯ ಮೇಲೆ ಅಪ್ಪಳಿಸಿದಂತಾಯಿತು ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಮುಖ್ಯಮಂತ್ರಿಯವರಿಗೆ ಎಲ್ಲ ರೀತಿಯ ಅಧಿಕಾರವನ್ನು ಅನುಭವಿಸಿಯಾಗಿದೆ ಈಗ ನಡೆಯುವ ಹೋರಾಟ ಅಧಿಕಾರಕ್ಕಾಗಿ ಮಾತ್ರವಲ್ಲ ಅವಮಾನಿಸಿದವರ ವಿರುದ್ಧ ತೀರಿಸಿಕೊಳ್ಳುವ ಸೇಡು ಅಂತ ಒಳಗೆ ಬುಸುಗುಟ್ಟಿದರು ಅಳತೆ ಮೀರಿ ಹೋಗಿದ್ದ ರಕ್ತದೊತ್ತಡ ಮಾತ್ರೆಯಿಂದ ಸಹಜ ಸ್ಥಿತಿಗೆ ಬಂದಿದ್ದನ್ನ ಗಮನಿಸಿ ಕೊಠಡಿಯಿಂದ ಹೊರಗೆ ಬಂದರು ಮುಂದಿನದನ್ನ ತೀರ್ಮಾನಿಸುವುದು ಇಂದಿನ ಎಂಬ ಜಗನ್ನಾಥ್ ಮಾತುಗಳು ಮತ್ತೆ ನೆನಪಾದವು ಎಸ್ ಇದೆಲ್ಲ ವ್ಯವಹಾರ ನೋಡಿಕೊಳ್ಳಲು ಶಕ್ತ ಅಂದರೆ ಅವನೇ ಅವನ ಹೆಸರು ಅಶುತೋಷ್ ನಮ್ಮ ಸಂಬಂಧಿ ಬಾಲ್ಯದಿಂದಲೂ ಅವನನ್ನು ನೋಡಿದ್ದೇನೆ ಅವನೇ ಸೂಕ್ತ ವ್ಯಕ್ತಿ ಅಂತ ತೀರ್ಮಾನಿಸಿದರು ತುಮಕೂರು ಜಿಲ್ಲೆ ಹುಡುಗ ಯಾರನ್ನಾದರೂ ಎದುರಿಸಿ ನಿಲ್ಲುವಂಥ ಧೈರ್ಯವಂತ ಸಮಾಜದ ಎಲ್ಲ ಆಗು ಹೋಗುಗಳನ್ನು ಶಕ್ತ ಕಣ್ಣುಗಳಿಂದ ನೋಡುವ ಛಾತಿ ಇರುವವನು ಈ ಕೆಲಸಕ್ಕೆ ಅವನೇ ಸರಿ ಅಂತ ನಿರ್ಧಾರ ಮಾಡಿದರು ಮಾಜಿ ಮುಖ್ಯಮಂತ್ರಿಗಳ ಸಂಬಂಧಿ ಹಾಲಿ ವಿರೋಧ ಪಕ್ಷದ ನಾಯಕರ ಜೊತೆಗೆ ಟಿವಿಗಳಲ್ಲೂ ಕಾಣಿಸ್ತಾ ಇರ್ತಾನೆ ಕರ್ನಾಟಕವೇ ಮಾತು ಕೇಳುವ ನಾಯಕತ್ವ ಸುತ್ತಮುತ್ತ ಅಧಿಕಾರಿಗಳು ತಿರುಗಾಡಲು ಬೆಲೆ ಬಾಳುವ ಕಾರುಗಳು ಮನುಷ್ಯನೊಳಗೆ ಧೈರ್ಯ ಮತ್ತು ಹುಂಬತನ ತುಂಬಲು ಏನು ಬೇಕು ಅದೆಲ್ಲವೂ ಇತ್ತು ಆದರೆ ಅಶುತೋಷ್ ಯಾವತ್ತೂ ಕುಡಿದು ತೂರಾಡಿದವನಲ್ಲ ಗಲಾಟೆ ಮಾಡಿ ಠಾಣೆ ಮೆಟ್ಟಿಲೇರಿದವನಲ್ಲ ಚಿಲ್ಲರೆ ಕೆಲಸ ಮಾಡಿ ಮತ್ತೊಬ್ಬರಿಂದ ತೂ ಎನಿಸಿಕೊಂಡವನಲ್ಲ ಅಧಿಕಾರದ ಅಮಲು ತೋರಿಸಿಕೊಂಡಿರಲಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಸ್ತು ಲಿಂಗಾಯತ ಮಠಗಳ ಸಂಸ್ಕಾರ ಅವನ ಮುಖದಲ್ಲಿ ಢಾಳಾಗಿ ಕಾಣ್ತಾ ಇತ್ತು ಹಿರಿಯರನ್ನು ಗೌರವಿಸುವುದು ಹೇಗೆಂಬುದನ್ನು ಸಿದ್ದಲಿಂಗಪ್ಪನವರ ನಡೆಯಿಂದಲೇ ಕಲಿತುಕೊಂಡಿದ್ದ ಬಹಳ ಸಂದರ್ಭದಲ್ಲಿ
ರಾಜಕಾರಣ ಸಭ್ಯತೆ ಮೀರಿ ನಡೆಯತಾ ಇದೆ ಅಂತ ಸಂದರ್ಭದಲ್ಲಿ ಇಂತ ಧೈರ್ಯವಂತರು ಬೇಕಾಗ್ತಾರೆ ಅನ್ನೋದು ಸಿದ್ದಲಿಂಗಪ್ಪನವರ ಮನದಲ್ಲಿತ್ತು ಸಭ್ಯತೆಯನ್ನು ಮೀರಿ ರಾಜಕಾರಣ ಮಾಡುವುದು ಹೇಗೆಂಬ ಮಾದರಿಯೊಂದನ್ನು ಅದಾಗಲೇ ಕೈಪಕ್ಷದ ಅಧ್ಯಕ್ಷ ಶಮಂತ್ ಕುಮಾರ್ ಕರ್ನಾಟಕದ ರಾಜಕಾರಣಕ್ಕೆ ಪರಿಚಯಿಸಿದರು ಅದರ ಹಿನ್ನೆಲೆಯ ಬಗ್ಗೆ ಅಂತದೇ ಮಾತುಗಳು ಕೇಳಿ ಬರ್ತಾ ಇದ್ದರಿಂದ ಅವರನ್ನು ಎದುರಿಸಿ ನಿಲ್ಲಬೇಕಾದರೆ ಸಂತೋಷನಂತವನು ಬೇಕಾಗಿತ್ತು ಜಗನ್ನಾಥ್ ಮೂಲಕ ಮೊದಲ ಕಂತಿನಲ್ಲಿ 6 ಜನ ಶಾಸಕರ ರಾಜೀನಾಮೆ ಕೊಡಿಸೋದು ಅಂತ ನಿರ್ಧಾರ ಮಾಡಿದ್ರು ಅವರ ಹಿಂದೆ ಇನ್ನೊಂದು ತಂಡವನ್ನ ರಾಜೀನಾಮೆಗೆ ಸಿದ್ಧಗೊಳಿಸಿ ಎಲ್ಲಿ ಏನು ನಡೆಯತದ ಅನ್ನೋದು ಗೊತ್ತಾಗದಂತೆ ಕೈಪಕ್ಷದವರನ್ನ ಗೊಂದಲಕ್ಕೆ ಸಿಲುಕಿಸೋದು ಅದರ ಹಿಂದಿನ ಉದ್ದೇಶ ಆಗಿತ್ತು ಮೊದಲು ರಾಜೀನಾಮೆ ನೀಡಿದವರು ಯಾರು ಎಲ್ಲಿ ಹೋಗ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗದಂತೆ ವ್ಯೂಹ ರಚಿಸಲಾಗಿತ್ತು ಹಾಗೆ ರಾಜೀನಾಮೆ ನೀಡಿದವರನ್ನ ನೇರವಾಗಿ ಮುಂಬೈ ವಿಮಾನ ಹತ್ತಿಸಲು ಸಿದ್ಧತೆ ಮಾಡಿಕೊಳ್ಳಲಾಯಿತು ಮೊದಲ ತಂಡದ ಶಾಸಕರ ನೇತೃತ್ವವನ್ನ ಜಗನ್ನಾಥಗೆ ಉಳಿದ ವ್ಯವಸ್ಥೆಯ ಜವಾಬ್ದಾರಿಯನ್ನು ಅಶುತೋಷ್ಗೆ ವಹಿಸಲಾಯಿತು ಸಂಜೆ 6 ಗಂಟೆಗೆ ಪ್ರತಿಪಕ್ಷದ ನಾಯಕ ಸಿದ್ದಲಿಂಗಪ್ಪ ಕಾಯ್ತಾ ಇದ್ದರು ಸುಮಾರು ಅರ್ಧ ಗಂಟೆ ತಡವಾಗಿ ಇಬ್ಬರು ಶಾಸಕರೊಂದಿಗೆ ಜಗನ್ನಾಥ್ ದವಳಗೆರೆಗೆ ಬಂದರು ಮನೆಯ ಮುಂದೆ ಭಾರೀ ಜನ ಜನರಿದ್ದರು ಜಗನ್ನಾಥ್ ಕಾರು ಇಳಿಯುತ್ತಿದ್ದಂತೆ ಟಿವಿ 19 ರ ವರದಿಗಾರನೊಬ್ಬ ಬಂದು ಮೈಕ್ ಮುಂದೆ ಹಿಡಿದು ಏನು ಸರ್ ಇಲ್ಲಿಗೆ ಬಂದಿದ್ದೀರಿ ಅಂತ ಪ್ರಶ್ನೆ ಮಾಡಿದರು ಯಾಕೆ ಬರಬಾರದೆ ಜಗನ್ನಾಥ್ ಮರು ಪ್ರಶ್ನೆ ಮಾಡುತ್ತಾ ಸಿದ್ದಲಿಂಗಪ್ಪ ನಾನು ಹಳೆ ಸ್ನೇಹಿತರು ಸುಮ್ಮನೆ ಮಾತನಾಡಿಸಿಕೊಂಡು ಹೋಗೋಣ ಅಂತ ಬಂದಿದ್ದೇನೆ ಅಂತ ಇಬ್ಬರು ಶಾಸಕರನ್ನು ಕರೆದುಕೊಂಡು ಮನೆಯೊಳಗೆ ಪ್ರವೇಶ ಮಾಡಿದರು ವರದಿಗಾರ ಅಲ್ಲೇ ನಿಂತಿದ್ದ ಬಾಗಿಲ ಬಳಿ ನಿಂತಿದ್ದ ಸ್ವಾಮಿ ಇವರನ್ನು ಬರಮಾಡಿಕೊಂಡು ರೂಮ್ನಲ್ಲಿ ಕುಳಿರಿಸಿದರು ತಕ್ಷಣ ಅಲ್ಲಿಗೆ ಬಂದ ಸಿದ್ದಲಿಂಗಪ್ಪ ಮತ್ತೆ ಅಂದರು ಮತ್ತೆ ಏನೂ ಇಲ್ಲ ಸರ್ ಬೆಳಗಿನ ಚರ್ಚೆ ಅರ್ಧಕ್ಕೆ ನಿಂತಿತ್ತು ಕೈ ಪಕ್ಷದಲ್ಲಿ ಕತೆ ತಿರುಗುಪಡಿತು ರೈತ ಪಕ್ಷದಲ್ಲಿ ಕತೆ ದಿಕ್ಕೇ ಬದಲಾಯಿತು ಮತ್ತೆ ಹೀಗೆ ಆಗಬಾರದು ಅಂತ ತಮ್ಮನ್ನ ಭೇಟಿ ಮಾಡಲು ಬಂದಿದ್ದೇವೆ ನೀವು ಹಿರಿಯರು ರಾಜಕಾರಣವನ್ನು ತಿಳಿದವರು ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನಿಮ್ಮೊಂದಿಗೆ ಬರಬೇಕೆಂದು ತೀರ್ಮಾನ ಮಾಡಿದ್ದೇವೆ ನಾವು ಮಾತ್ರ ಅಲ್ಲ ರೈತ ಪಕ್ಷದ 3 ಕೈ ಪಕ್ಷದ ಹಲವು ಶಾಸಕರು ರಾಜೀನಾಮೆ ಕೊಡಲು ತಯಾರಾಗಿದ್ದಾರೆ ಪಕ್ಷೇತರರು ಸಹಜವಾಗಿ ನಮ್ಮೊಂದಿಗೆ ಇರ್ತಾರೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಅಂದ್ರು ಜಗನ್ನಾಥ್ ಅಂತ ಯಾವುದೇ ಆತುರದ ನಿರ್ಧಾರ ಬೇಡ ಸದ್ಯದ ರಾಜಕಾರಣ ಎರಡು ಅಲೆಗಿನ ಕತ್ತಿ ಮೇಲೆ ನಡೆಯತಾ ಇದೆ ಯಾವ ಕಡೆ ಹೆಜ್ಜೆ ಇಟ್ರು ಅಪಾಯ ತಪ್ಪಿದ್ದಲ್ಲ ಏನು ಮಾಡಬೇಕು ಅನ್ನೋದನ್ನ ಗೊತ್ತಾಗದಂತೆ ಮುಖ್ಯಮಂತ್ರಿ ಮಾರಣ್ಣನವರ ಸರ್ಕಾರ ಗೊಂದಲದಲ್ಲಿ ನಲುಗ್ತಾ ಇದೆ ಸರ್ಕಾರದಲ್ಲಿ ಏನು ನಡೆಯತಾ ಇದೆ ಅನ್ನೋದು ನಮಗೆ ಮಾತ್ರವಲ್ಲ ಅವರಿಗೂ ಗೊತ್ತಾಗುತ್ತಿಲ್ಲ ನಾನು ಸನ್ನಿವೇಶದ ಶಿಶು ಎಂದು ಅವರೇ ಹೇಳಿಕೊಂಡಿದ್ದಾರೆ ಅಧಿಕಾರ ಸ್ವೀಕರಿಸುವಾಗ ಅದರ ಅರಿವಿರಲಿಲ್ಲವೇ ಅಧಿಕಾರಕ್ಕಾಗಿ ಏನೆಲ್ಲ ಮಾಡುವ ಅಪ್ಪ ಮಕ್ಕಳು ನಂತರ ಜನರ ಸಿಂಪತಿಗೆ ಪ್ರಯತ್ನ ಮಾಡುತ್ತಾರೆ ರಾಜಕೀಯ ಚದುರಂಗದಾಟ ನಡೆಯತಾ ಇದ್ದಾಗ ಮಧ್ಯಪ್ರವೇಶ ಮಾಡಿದ ಅವರನ್ನು ಸನ್ನಿವೇಶದ ಶಿಶು ಎನ್ನುವ ಬದಲು ಅಧಿಕಾರದ ದುರಾಸೆಯ ಶಿಶು ಎನ್ನಬೇಕು ರಾಮಯ್ಯ ಅವರು ಅದೆಲ್ಲೋ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ದೇಹವನ್ನೆಲ್ಲ ಉಜ್ಜಿಸಿಕೊಳ್ಳುತ್ತಿದ್ದಾರಂತೆ ಅಲ್ಲೂ ಬಿಡದ ಕೆಲವು ಶಾಸಕರು ಭೇಟಿ ಮಾಡಿ ಮಾತನಾಡಿದ್ದಾರಂತೆ ಟಿವಿಗಳಲ್ಲಿ ಬರ್ತಾ ಇತ್ತು ಅದನ್ನೆಲ್ಲ ಕೇಳಿಕೊಂಡು ಸುಮ್ಮನಿದ್ದರೆ ರಾಜ್ಯ ಅವನತಿಗೆ ಸಾಕ್ತಾ ಇದೆ ಅದಕ್ಕೆ ಆತುರ ಸರಿಯಲ್ಲ ಕಬ್ಬಿನ ಕಾಯುವವರೆಗೂ ನಾವು ತಾಳ್ಮೆ ಇಂದಿರಬೇಕು ಅಂತಂದ್ರು ಸಿದ್ದಲಿಂಗಪ್ಪ ರಾಮಯ್ಯನವರ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಕುಳಿತು ಕೈಪಕ್ಷದ ಸರ್ಕಾರ ರಚನೆಗೆ ಯೋಜನೆ ರೂಪಿಸ್ತಾ ಇರಬಹುದಾ ಸರ್ ಅಂತ ನಡುವೆ ಮಾತನಾಡಿದರು ಶಾಸಕ ಸಿಕೆಎನ್ ಗೌಡ ಅವರು ಸರ್ಕಾರ ರಚನೆ ಯೋಜನೆ ರೂಪಿಸುತ್ತಿದ್ದಂತೆ ಕಾಣ್ತಾ ಇಲ್ಲ ಸಮ್ಮಿಶ್ರ ಸರ್ಕಾರ ಬೀಳಿಸಲು ಯೋಚಿಸುತ್ತಿರಬಹುದು ಗೊತ್ತಿಲ್ಲ ನನಗೆ ತಿಳಿದಿರುವ ಮಟ್ಟಿಗೆ ಮಾರಣ್ಣ ಮುಖ್ಯಮಂತ್ರಿ ಆಗಿರುವುದು ರಾಮಯ್ಯನವರಿಗೆ ಇಷ್ಟವಿಲ್ಲ ಅನ್ನೋದನ್ನು ಮಾತ್ರ ಹೇಳಬಲ್ಲೆ ಅಂತ ಅಂದ್ರು ಸಿದ್ದಲಿಂಗಪ್ಪ ಆಯ್ತು ಅವರು ಏನಾದರೂ ಮಾಡಲಿ ನೀವು ನಮ್ಮೊಂದಿಗೆ ಬರುತ್ತೀರಿ ಅಂತ ಹೇಳಿರುವುದರಿಂದ ನಮ್ಮದೊಂದು ಹೊಸ ದಾರಿ ಕಾಣ್ತಾ ಇದೆ ಇದು ಹೊರಗೆ ಚರ್ಚೆಯಾಗೋದು ಬೇಡ ಮುಂದಿನದನ್ನು ನಾನು ತೀರ್ಮಾನಿಸುತ್ತೇನೆ ಪರ್ಯಾಯ ಸರ್ಕಾರ ಶಾಸಕರ ಹೈಜಾಕ್ ಇವತ್ತೇ ಫಿಕ್ಸ್ 4 ದಿನಗಳಿಂದ ಹಲವು ಶಾಸಕರು ಫೋನ್ ಮಾಡ್ತಾ ಇದ್ದಾರೆ ಅವರೆಲ್ಲರ ಪಟ್ಟಿ ನನ್ನ ಬಳಿ ಇದೆ ಅದಕ್ಕೊಬ್ಬ ನಾಯಕ ಬೇಕಾಗಿತ್ತು ಜಗನ್ನಾಥ್ ನೀವೇ ನಮ್ಮ ಟೀಮ್ ಲೀಡರ್ ನೀವು ನಮ್ಮ ಪಕ್ಷಕ್ಕೆ ಬಂದರೆ ನಿಮ್ಮ ಜೊತೆ ಹಲವು ಶಾಸಕರು ಬರ್ತಾರೆ ಇಲ್ಲಿಗೆ ಬಂದರೆ ನಿಮ್ಮನ್ನ ಪರಿಷತ್ತಿಗೆ ಆಯ್ಕೆ ಮಾಡುವೆ ಇಲ್ಲವೇ ಉಪಚುನಾವಣೆಯಲ್ಲಿ ಗೆಲ್ಲಿಸುವ ಜವಾಬ್ದಾರಿ ನಮ್ಮದು ಅಂತಂದರು ಕೈಪಕ್ಷದಲ್ಲಿ ನಿಮ್ಮ ಕತೆ ತಿರುವು ಪಡೆಯಿತು ರೈತ ಪಕ್ಷದಲ್ಲಿ ಕತೆ ದಿಕ್ಕೇ ಬದಲಾಯಿತು ಎಂದಿರಿ ಹೂವಿನ ಪಕ್ಷದಲ್ಲಿ ನಿಮ್ಮ ಕತೆಗೆ ನೀವೇ ನಾಯಕರು ಯಾವ ಭಯವೂ ಇಲ್ಲದೆ ಕಾರ್ಯನಿರ್ವಹಿಸಿ ಅಂತ ಸಿದ್ದಲಿಂಗಪ್ಪ ಧೈರ್ಯ ಹೇಳಿ ಮನೆಯ ಹೊರಗೆ ಕಾಯ್ತಾ ಇದ್ದಂಥ ಕಾರ್ಯಕರ್ತರ ಭೇಟಿಗೆ ಹೊರಟರು ಆ ದಿನದ ಅತಿಥಿ ಸತ್ಕಾರದ ವ್ಯವಸ್ಥೆಯನ್ನು ಸಿದ್ದಲಿಂಗಪ್ಪನವರ ಪುತ್ರ ರಾಜೇಂದ್ರ ಮಾಡಿದ್ದ
ಇವರ ಮಾತು ಮುಗಿಯುವ ಹೊತ್ತಿಗೆ ಟಿವಿ 19 ರ ಪರದೆಯಲ್ಲಿ ಬ್ರೇಕಿಂಗ್ ನ್ಯೂಸ್. ರೈತ ಪಕ್ಷದ ಮಾಜಿ ಅಧ್ಯಕ್ಷ ಜಗನ್ನಾಥ್ ಇಬ್ಬರು ಶಾಸಕರೊಂದಿಗೆ ಪ್ರತಿಪಕ್ಷದ ನಾಯಕ ಸಿದ್ದಲಿಂಗಪ್ಪನವರ ಭೇಟಿ. ರಾಜ್ಯ ರಾಜಕಾರಣದಲ್ಲಿ ಹೊಸ ಅಧ್ಯಾಯ ಆರಂಭ ಅಂತ ಬಿತ್ರವಾಯಿತು. ಅದೆಲ್ಲವನ್ನ ನೋಡಿ ಜಗನ್ನಾಥ್ ನಗುತ್ತಾ ತಮ್ಮ ಜೊತೆಗೆ ಬಂದಿದ್ದ ಇಬ್ಬರು ಶಾಸಕರೊಂದಿಗೆ ಅಲ್ಲಿಂದ ಹೊರಟರು. ಮುಂದಿನ ಸಾರಿ ಮತ್ತೊಂದು ಅಧ್ಯಾಯದೊಂದಿಗೆ ತಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇದುವರೆಗೆ ನಮ್ಮ ಚಾನೆಲ್ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ, ಯಾಕಂದ್ರೆ ನಾವು ಮಾಡತಕ್ಕಂತ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ. ಧನ್ಯವಾದ.